ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿ ಹೈಕಮಾಂಡ್ಗೆ ಕರೆ ಮಾಡಿದ್ದಾರೆ ಲೀಡರ್ಸ್ ಗಳು ಇಬ್ರು ಕೂಡ. ಡೈನಿಂಗ್ ಟೇಬಲ್ ನಿಂದಲೇ ರಾಹುಲ್ ಗಾಂಧಿ ಅವರಿಗೆ ಕರೆ ಮಾಡಿದ್ದಾರೆ. ಅಲ್ಲಿಂದಲೇ ಕೆಸಿ ವೇಣುಗೋಪಾಲ್ಗೂ ಕೂಡ ಸಿದ್ದರಾಮಯ್ಯ ಕರೆ ಮಾಡಿ ಮಾತನಾಡಿದ್ದಾರೆ. ಟೇಬಲ್ ನಲ್ಲಿ ಕುಳಿತೆ ರಣದೀಪ್ ಸುರ್ಜೇವಾಲಗೂ ಕೂಡ ಕರೆ ಮಾಡಿದ್ದಾರೆ. ಇವತ್ತು ತಿಂಡಿಗೆ ಅಂತ ಕರೆದಿದ್ರು, ಬ್ರೇಕ್ಫಾಸ್ಟ್ಗೆ ಕರೆದಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು. ತಿಂಡಿ ಆದ ನಂತರ ಬ್ರೇಕ್ಫಾಸ್ಟ್ ಮುಗಿಸಿ ಹೈಕಮಾಂಡ್ಗೆ ಕರೆ ಮಾಡಿದ್ದಾರೆ ಇಬ್ರು ಲೀಡರ್ಸ್ಗಳು ಕೂಡ. ಟೇಬಲ್ ಅಲ್ಲೇ ಅಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡೆ ರಾಹುಲ್ ಗಾಂಧಿ ಅವರಿಗೆ ಕರೆ ಮಾಡಿದ್ದಾರೆ. ಅಲ್ಲಿಂದಲೇ ಕೆ ಸಿ ವೇಣುಗೋಪಾಲ್ಗೂ ಕೂಡ ಸಿದ್ದರಾಮಯ್ಯ ಕರೆ ಮಾಡಿ ಮಾತನಾಡಿದ್ರು. ಟೇಬಲ್ನಲ್ಲಿ ಕುಳಿತೆ ರಣದೀಪ್ ಸುರ್ಜೇವಾಲಗೂ ಕೂಡ ಕರೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಜಂಟಿಯಾಗಿ ಮಾತನಾಡಿದ್ದಾರೆ. ನಾವಿಬ್ಬರೂ ಕೂಡ ಒಂದಾಗಿದ್ದೀವಿ, ಪಕ್ಷ ಅಧಿಕಾರಕ್ಕೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರಂತೆ ಇಬ್ಬರು ಕೂಡ. ರಾಹುಲ್ ಗಾಂಧಿಗೆ ಒಮ್ಮತದ ಮಾತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ಗೂ ಕೂಡ ಕರೆ ಮಾಡಿ ಮಾತನಾಡಿದ್ದಾರೆ. ಸುರ್ಜೇವಾಲಗೂ ಕೂಡ ಕರೆ ಮಾಡಿ ಇದೇ ವಿಷಯವನ್ನು ಹೇಳಿದಾರಂತೆ ಇಬ್ಬರು ಲೀಡರ್ಸ್ ಕೂಡ. 120ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಸರ್ಕಾರ ರಚಿಸುವಂತಹ ಪ್ರಾಮಿಸನ್ನು ಇಬ್ಬರೂ ಲೀಡರ್ಸ್ಗಳು ಕೂಡ ಹೈಕಮಾಂಡ್ಗೆ ಮಾಡಿದ್ದಾರೆ. ಕರ್ನಾಟಕದಿಂದಲೇ ಕಾಂಗ್ರೆಸ್ ಗೆಲುವಿನ ಹಾದಿ ಹಿಡಿಯುತ್ತೆ, ಕಾಂಗ್ರೆಸ್ನ ಸುವರ್ಣ ಯುಗ ಮತ್ತೆ ಇಲ್ಲಿಂದಲೇ ಆರಂಭಿಸ್ತೀವಿ ಅಂತ ಕೂಡ ಹೇಳಿದಾರಂತೆ. ಜೋಡೆತ್ತಿನಂತೆ ದುಡಿತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ.